ಆಮೇಲೆ ರಿಯಾಲಿಟಿನ ಹೇಳ್ಬೇಕು ಜನಗಳಿಗೆ, ಇದು ಫ್ಯಾಕ್ಟ್ಸ್ ಅಂತ. ಯಾಕಂದ್ರೆ ನಾನು ಯಾವುದಕ್ಕೂ ಹೊಟ್ಟೆ ಕಿಶ್ ಇಟ್ಕೊಂಡು ಮಾತಾಡೋ ಮನುಷ್ಯನೇ ಅಲ್ಲ ನಾನು. ಯಾರಿಗೆ ಆದರೂ ಎಲ್ಲ ಇಲ್ಲಾಂದ್ರೆ ನಾನು ಇಷ್ಟು ಆ್ಯಕ್ಟರ್ ಸಿನಿಮಾಗಳಿಗೆ ನಾನು ಹೋಗ್ಬೇಕಾದ ಅವಶ್ಯಕತೆ ನನಗಿಲ್ಲ. ನಮಸ್ತೆ, ನಾನು ಅಂಕಿತಾ ಗೌಡ. ಇವತ್ತು ನನ್ನ ಜೊತೆ ಈಗ ಆಲ್ರೆಡಿ 1ನೇ ತಾರೀಕಿಗೆ ನೀವೆಲ್ಲರೂ ಕಾಯ್ತಿದ್ದೀರಾ, ಯಾಕೆ ಕಾಯ್ತಿದ್ದೀರಾ? ಶಿವಣ್ಣ ಆನ್ ಸ್ಕ್ರೀನ್ ಬರ್ತಾ ಇದ್ದಾರೆ, ಬೈರಾಗಿ ಗ್ರ್ಯಾಂಡ್ ರಿಲೀಸ್ ಆಗ್ತಾ ಇದೆ. ಸೊ ಶಿವಣ್ಣ ಕ್ಯಾರವನಲ್ಲೇ ನಾವೆಲ್ಲ ಇದ್ದೀವಿ, ಅವರು ಡಿ ಕೆ ಡಿ ಶೂಟಲ್ಲಿ ಬ್ಯುಸಿ ಇದ್ರು, ಆದರೂ ನಮಗೊಂದು 5 ನಿಮಿಷ ಕೊಟ್ಟಿದ್ದಾರೆ. ಸೊ ಮೊದಲಿಗೆ ಅದಕ್ಕೆ ಥ್ಯಾಂಕ್ಸ್ ಹೇಳ್ತಾ ಶಿವಣ್ಣ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಥ್ಯಾಂಕ್ ಯು. ನಾನು ಹೇಳ್ತಿದ್ದೆ ಟಗರುದು ನಾನು ಇಂಟರ್ವ್ಯೂ ಕ್ಯಾರವನಲ್ಲೇ ಮಾಡಿದ್ದೆ, ಫೈಟ್ ಸೀನ್ ಯಾವುದೋ ಆಗ್ತಾ ಇತ್ತು, ಮೋಸ್ಟ್ಲಿ ಇದು ಲಕ್ಕಿ ಅಂತ ನೀವು ಹೇಳ್ತಾ ಇದ್ರಿ. ಬಟ್ ನನ್ನ ಪ್ರಶ್ನೆ ಏನಂದ್ರೆ, ಶೂಟಿಂಗ್ ಆಗ್ತಾ ಇತ್ತು, ವೇದ ಅದು ಒಂದು ಗ್ಲಿಮ್ಸ್ ರಿಲೀಸ್ ಮಾಡಿದ್ರಿ, ಇವೆಂಟ್ಗಳು ಬೇರೆಯವ್ರ ಇವೆಂಟ್ಗೂ ಹೋಗ್ತಾ ಇದ್ದೀರಾ, ಜೊತೆಗೆ ನಿಮ್ದು ಅಲ್ಲಿ ದೊಡ್ಡ ಇವೆಂಟ್ ಆಯ್ತು ಬೈರಾಗಿದ್ದು, ಕರ್ನಾಟಕ ಟ್ರಿಪ್ಗಳು ಮಾಡ್ತಾ ಇದ್ದೀರಾ, ಪ್ರಮೋಷನ್ ಮಾಡ್ತೀರಾ, ಇವತ್ತು ನೋಡಿದ್ರೆ ಡಿ ಕೆ ಡಿ ಆಲ್ರೆಡಿ ಶೂಟಿಂಗಿಗೆ ಬಂದಿದ್ದೀರಾ, ಏನೆಲ್ಲ ಮಾಡ್ತಿದ್ದೀರಾ ಶಿವಣ್ಣ? ಇದಕ್ಕೆಲ್ಲ ಹೆಂಗೆ ಇನ್ಸ್ಪಿರೇಷನ್ ಅಥವಾ ಎನರ್ಜಿ ಎಲ್ಲಿಂದ ಬರುತ್ತೆ? ಎಲ್ಲರೂ ಈ ಕ್ವೆಶನ್ ರಿಪೀಟ್ ಮಾಡಿದ್ರೆ ನಾನು ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ. ಮೋರ್ ದ ಎನರ್ಜಿ ಅಂದರೆ ಕಮಿಟ್ಮೆಂಟ್ ಅಷ್ಟೇ. ಒಂದು ಕಮಿಟ್ಮೆಂಟ್ ಆದಮೇಲೆ ಯಾವಲ್ಲೂ ಯಾವ್ದು, ಇವಾಗ ನಮ್ಮದು ವೇದಾದು ಹೋಮ್ ಪ್ರೊಡಕ್ಷನ್ 125 ಅದೇ ಪ್ರೆಸ್ಟೀಜ್ ಇದೆ. ಗೀತಾ ಫಸ್ಟ್ ಟೈಮ್ ಪ್ರೊಡ್ಯೂಸರ್ ಆಗಿ ನಮ್ಮ ಬ್ಯಾನರ್ ಅಂತ ಬಂದು ಗೀತಾ ಪಿಕ್ಚರ್ಸ್ ಅಂತ ಮಾಡಿ, ಯಾಕಂದರೆ ಆಲ್ರೆಡಿ ಶ್ರೀಮುತ್ತುಲಿ ಒಂದು ನಿವೇದಿತವನ್ನು ಇಟ್ಟು ಒಂದು ವೆಬ್ ಸೀರೀಸ್ ಸ್ಟಾರ್ಟ್ ಮಾಡಿದ್ದು, ವೆಬ್ ಸೀರೀಸು ಆಮೇಲೆ ಒಂದು ಸೀರಿಯಲ್ ಮಾಡಿದ್ದು. ಇವಾಗ ಅದರಲ್ಲೂ ಶಾರ್ಟ್ ಸ್ಟೋರೀಸ್ ಎಲ್ಲ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಗೀತಾ ಪಿಕ್ಚರ್ ಮಾಡಬೇಕಾದ್ರೆ ಕಮರ್ಷಿಯಲ್ ಫಿಲಮ್ ಫಸ್ಟ್ ಟೈಮ್ ಮಾಡ್ತಿರ್ಬೇಕಾದ್ರೆ, ಸೊ ಗೀತಾ ಪಿಕ್ಚರ್ಸ್ ಮಾಡೋ 125 ಸಿನಿಮಾ ಮಾಡೋ ನಮ್ಮ ಪಾಲಕ್ಕೆ ಬಂತದು. ಸೊ ಐ ಥಿಂಕ್ ಬೈ ಲಕ್ ನಾವು ಹರ್ಷ ತಿರ್ಗಾ ಸೇಮ್ ಕಾಂಬಿನೇಷನ್ ವೇದ ಬಂತು. ಅದಾದಮೇಲೆ ಅವತ್ತು ಆ ಲಾಂಚ್ ಆದಮೇಲೆ ಅವತ್ತೇ ಲಾಂಚ್ಗೆ ನಮ್ಮ ಸುದೀಪ್ ಅವ್ರದ್ದು ವಿಕ್ರಂತ್ ರೋಣ, ನಮ್ಮೆಲ್ಲ ನಮ್ಮ ಇಂಡಸ್ಟ್ರಿಯಲ್ಲಿ ಒಂದು ಫ್ಯಾಮಿಲಿ ಥರ. ಸೊ ಎಲ್ಲದಕ್ಕೂ ಹೋಗಬೇಕು, ಯಾಕಂದರೆ ಇದರಲ್ಲಿ ಇನ್ನೂ ನನ್ನ ಫಿಲ್ಮ್ ರಿಲೀಸ್ ಆಗ್ತಿದೆ, ಆಮೇಲೆ ಅವ್ರ ಫಿಲ್ಮ್ ಬರ್ತಿದೆ. ಸರ್, ಇದರಲ್ಲಿ ಏನು ಕ್ಲಾಶಸ್ ಅಲ್ಲ, ಇಟ್ ಇಸ್ ಆಲ್ಮೋಸ್ಟ್ ಇಟ್ಸ್ ಅ ಲವ್ ಆ್ಯಂಡ್ ಅಫೆಕ್ಷನ್ ಇಸ್ ಶೋ ಟುವರ್ಡ್ಸ್ ಅದರ್ ಹೀರೋಸ್ ಆರ್ ಅದರ್ ಫಿಲ್ಮ್ಸ್. ಈವನ್ ಒನ್ ಮಂತ್ ಬ್ಯಾಕ್ ಯಶ್ ಅವ್ರದ್ದು ಇದು ಮಾಡ್ಬೇಕಾದ್ರೆ ಅದಕ್ಕೂ ಟ್ರೈಲರ್ಗೆ ಹೋಗಿದ್ದೆ. ಎಲ್ಲ ನಮ್ಮ KGF 2 ಟ್ರೈಲರ್ಗೆ ಹೋಗ್ಬೇಕಾದ್ರೆ ನಮ್ಗೇನು ಖುಷಿ ಅಂದರೆ ನಮ್ಮನ್ನ ಕರೆದು ಅಷ್ಟು ರೆಸ್ಪೆಕ್ಟ್ ಕೊಡ್ಬೇಕಾದ್ರೆ ಆ ರೆಸ್ಪೆಕ್ಟ್ ನಾವು ಉಳಿಸ್ಕೋಬೇಕು. ಅದು ನಮ್ಮ ಒಂದು ಏನಂತೀವಿ ನಾವು ಕಲ್ತ್ಕೊಂಬಂದಿರೋದು. ಅಟ್ ದ ಸೇಮ್ ಟೈಮ್ ಸುದೀಪ್ ಅಷ್ಟು ನಮ್ಮವ್ರೇ. ಸೊ ಅದು ಬಂದಾಗ ಅದು ಓದೆ, ಅದಾದಮೇಲೆ ನಮಗೆ ನೆಕ್ಸ್ಟ್ ಕಮಿಟ್ಮೆಂಟ್ ಬೈರಾಗಿ ರಿಲೀಸ್ ಆಗಿರೋದ್ರಿಂದ ನಮ್ಮದು ನಮ್ಮ ಪಿಕ್ಚರು ನಮ್ಮ ಮಗು ಇದು. ಸೊ ನಮ್ಮ ಮಗು ನಮ್ಮ ಕೃಷ್ಣ ಸಾರ್ಥಕ್ ಅವನು ಒಂಥರ ಮಗು ಥರನೇ ಪಾಪ. ಅಷ್ಟು ಇಂಟ್ರೆಸ್ಟಾಗಿ ಮಾಡಿದರೆ ವಿಜಯ್ ಮಿಲ್ಟನ್, ನಾವು ಧನಂಜಯ ಪೃಥ್ವಿ ಎಂಬ ಒಂದು ಡಿಫ್ರೆಂಟ್ ಟೈಪ್ ಆಫ್ ರೋಡ್ ಶೋ ಒಂದು ಇದು ಮಾಡಿದ್ರು. ಅದಕ್ಕೆ ಲಾಸ್ಟ್ ವೀಕ್ ಬಿಫೋರ್ ನಾವು ಟಿ ವಿ ಮೀಡಿಯಲ್ಲಿ ಕುತ್ಕೊಂಡು ಎಲ್ಲ ಅದ್ರ ಪಿಕ್ಚರ್ ಬಗ್ಗೆ ಎಲ್ಲ ಸಾಕಷ್ಟು ಮಾತಾಡಿದ್ವಿ, ಸಾಕಷ್ಟು ವಿಷಯಗಳನ್ನ ಚರ್ಚೆ ಮಾಡಿದ್ವಿ. ಈ ಸಿನಿಮಾ ಏನು ಕಂಟೆಂಟ್ ಇದೆ, ಯಾತಕ್ಕೋಸ್ಕರ ಮಾಡ್ತೀವಿ. ಅದಾದಮೇಲೆ ರೋಡ್ ಶೋ ಆಯಿತು, ರೋಡ್ ಶೋ ಆದಮೇಲೆ ಚಾಮರಾಜನಗರದಲ್ಲಿ ಇವೆಂಟ್ ಆಯಿತು. ಸೊ ಇಟ್ಸ್ ಆಲ್ ಅ ಕಮಿಟ್ಮೆಂಟ್ ವಿ ಹ್ಯಾವ್ ಮೇಡ್. ಅದನ್ನು ನಾವು ಮಾಡಬೇಕು. ಇದರಲ್ಲಿ ಎನರ್ಜಿ ಅನ್ನೋದಕ್ಕಿಂತ ಜೊತೇಲಿ ಇರೋರು ಎನರ್ಜೆಟಿಕ್ ಆಗಿರ್ಬೇಕಾ, ನಾವು ಎನರ್ಜೆಟಿಕ್ ಆಗಿರ್ತೀವಿ. ಅದು ಮನೇಲಿ ಯಾವತ್ತಾದ್ರೂ ಗೀತಕ್ಕೆ ಒಂಚೂರು ರೆಸ್ಟ್ ಮಾಡಿ ಅಂತ ಹೇಳಿದ್ದೀಯಾ? ಖಂಡಿತ ಹೇಳಿರ್ತಾರೆ ಆಸ್ ಅನ್ ನಮ್ಮ ಹಸ್ಬೆಂಡ್ ಆಗಿರೋದ್ರಿಂದ 100%, ಬಿಕಾಸ್ ಅವ್ರಿಗೂ ಒಂದು ಭಯ ಇರುತ್ತೆ ಹೆಲ್ತ್ ಬಗ್ಗೆ ಎಲ್ಲ. ಸೊ ಐ ಥಿಂಕ್ ಶಿ ಹ್ಯಾಡ್ ಟೋಲ್ಡ್, ಬಟ್ ಸ್ಟಿಲ್ ವೆನ್ ಎವ್ರಿಥಿಂಗ್ ಇಸ್ ಗೋ, ಈವನ್ ಶೀ ಕೇಮ್ ವಿತ್ ಅಸ್ ಥ್ರೂ ಔಟ್ ಅವರು ಬಂದಿದ್ದರು. ಸೊ ಅದಕ್ಕೆ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು ಪಾಪ, ಅಷ್ಟು ಇದಾಗಿದ್ರು ಶಿ ಕೇಮ್ ಆ್ಯಂಡ್ ಇಟ್ ವಾಸ್ ವೆರಿ ನೈಸ್. ಒಂದು ಫನ್ ಫೀಲ್ಡ್ ಇತ್ತು ಬೈರಾಗಿ ಬಗ್ಗೆ ಯಾತಕ್ಕೆ, ಆಮೇಲೆ ಇಡೀ ಜನಗಳು ಎಲ್ಲರೂ ಪಾಸಿಟಿವ್ ಇದಾಗೆ ಕೇಳ್ತಾ ಇದ್ದಾರೆ. ಐ ಥಿಂಕ್ ಸಿನಿಮಾನು ಅಷ್ಟೇ, ವಿಜಯ್ ಮಿಲ್ಟನ್ ಅವರು ಭಾಳ ಚೆನ್ನಾಗೆ ಮಾಡಿದ್ದಾರೆ ಸಿನಿಮಾನ. ಒಂದು ಬೇರೆ ಥರ ಸಿನಿಮಾ ಇದು, ಮಾಮೂಲಿ ಸಿನಿಮಾಗಿಂತ ಕಮರ್ಷಿಯಲ್ ಸಿನಿಮಾ, ದಿಸ್ ಇಸ್ ಅ ಕಮರ್ಷಿಯಲ್ ಸಿನಿಮಾ, ಬಟ್ ಬೇರೆ ಸಿನಿಮಾಗಿಂತ ಇದು ಸ್ವಲ್ಪ ವ್ಯತ್ಯಾಸವಾಗಿರುತ್ತೆ. ಕ್ಯಾರೆಕ್ಟರ್ ಬಂದ್ಬಿಟ್ಟು ಭಾಳ ಸಿಂಪಲ್ ಕ್ಯಾರೆಕ್ಟರ್, ಬಟ್ ಸಿಂಪಲ್ ಕ್ಯಾರೆಕ್ಟರ್ ಒಳಗಡೆ ಇರೋದು ಹ್ಯೂಜ್ ಲವ್ ಆ್ಯಂಡ್ ಅಫೆಕ್ಷನ್ ಒಳಗಡೆ ಹೃದಯಲ್ಲಿ, ವಿಶಾಲವಾದ ಹೃದಯದಲ್ಲಿ ಎಲ್ಲರ ಎಮೋಷನ್ ಜೊತೆಲಿ ಹೆಂಗೆ ಹೋಗ್ತಾರೆ ಅನ್ನೋದೇ ಈ ಸಿನಿಮಾ ಒಂದಿದ್ದು. ಸೊ ಒಂಥರ ಪಾಸಿಟಿವ್ ಆಗಿದೆ ಸಿನಿಮಾ. ಎಲ್ಲರ ಕ್ಯಾರೆಕ್ಟರ್ ಅಷ್ಟೇ ಇಂಪಾರ್ಟೆಂಟ್, ಬರೀ ಶಿವಣ್ಣನ ಪಾತ್ರ ಅಲ್ಲ, ಧನಂಜಯನ ಕ್ಯಾರೆಕ್ಟರ್ ಇರ್ಬೋದು, ಪೃಥ್ವಿ ಅಂಬರು, ಅಂಜಲಿ ಅವ್ರದ್ದು, ಸಪ್ತ ಅಂತ ಒಂದು ಹುಡುಗಿ ಮಾಡಿದ್ದಾರೆ, ಶರತ್ ಲೋಹಿತ ಅಶ್ವ, ಶಶಿಕುಮಾರ್ ಸಾಕಷ್ಟು, ಆ್ಯಂಡ್ ವಿನೋದ್ ಆಳ್ವ ಮಾಡಿದ್ದಾರೆ. ಎಲ್ಲ ಕ್ಯಾರೆಕ್ಟರ್ ಕನೆಕ್ಟೆಡ್ ಆಗಿರುತ್ತೆ. ಆ್ಯಂಡ್ ಸಿನಿಮಾ ಬಂದು ನೋಡಿದಾಗ ಎಲ್ಲ ಕನೆಕ್ಷನ್ನು ಹೋಗ್ತಾ ಇರುತ್ತೆ. ಎಡಿಟಿಂಗ್ ಪ್ಯಾಟರ್ನ್ ಇರ್ಬೋದು, ಸಿನಿಮಾ ಹೇಳೋ ರೀತಿ ಇರ್ಬೋದು, ಭಾಳ ಭಾಳ ಸ್ಮೂತಾಗಿ ಸ್ಟಾರ್ಟ್ ಆಗಿ ಭಾಳ ಟ್ರಿಕ್ಕಿಯಾಗಿ ಸೆಂಟ್ರಲಿ ಒಂದು ಲವ್ ಸೀನ್ಸು, ಒಂದು ಸ್ಮಾಲ್ ಸ್ಮಾಲ್ ಕಾಮಿಡಿ ಸೀನ್ಸು ಆ್ಯಂಡ್ ಅಟ್ಯಾಚ್ಮೆಂಟ್ ಫ್ರೆಂಡ್ಲಿ ಸೀನ್ಸು, ಅದಾದಮೇಲೆ ಸೀರಿಯಸ್ನೆಸ್ ಹೆಂಗೆ ಬರುತ್ತೆ, ಸೀರಿಯಸ್ನೆಸ್ ಬಂದಾಗ ಅದರಲ್ಲಿ ಯಾವ ರೀತಿ ಒಂದು ಸ್ಪಂದನೆ, ಆ್ಯಂಡ್ ಕ್ಲೈಮ್ಯಾಕ್ಸ್ ಯಾರು ಎಕ್ಸ್ಪೆಕ್ಟ್ ಮಾಡಿದ ರೀತಿಯಲ್ಲಿ ಒಂದು ಕ್ಲೈಮ್ಯಾಕ್ಸ್ ಬರುತ್ತೆ. ಆ್ಯಂಡ್ ಇಡೀ ಸಿನಿಮಾದಲ್ಲಿ ಆ್ಯಕ್ಷನ್ ಬ್ಲಾಕ್ಸ್ ಅಂತೂ ಭಾಳ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಫೈಟ್ ಮಾಸ್ಟರು. ಆ್ಯಂಡ್ ಅದಕ್ಕೆ ಮೈನ್ ಇಂಪಾರ್ಟೆಂಟ್ ಕಾರಣ ಕೊಡೋದು ನಾನು ಐ ಥಿಂಕ್ ನಮ್ಮ ವಿಜಯ್ ಮಿಲ್ಟನ್ ಅಗೇನ್ ಹಿಸ್ ಟೀಮ್ ಆ್ಯಂಡ್ ದ ಓವರ್ ಆಲ್ ಆಮೇಲೆ ಅನೂಪ್ ಸಿಲೆಂಟ್ ಸಾಂಗ್ಸ್ ಇರ್ಬೋದು, ಎವ್ರಿಥಿಂಗ್
ಇಟ್ಸ್ ವೆರಿ ಬ್ಯೂಟಿಫುಲ್ ಅಂಡ್ ಜನ ಬಂದು ನೋಡಿದಾಗ 100% ದೇ ವಿಲ್ ನೋ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ದ ಫಿಲ್ಮ್. ಓಕೆ, ನಿಮ್ಮ ಫ್ಯಾನ್ಸು ಆಮೇಲೆ ಒಂದಷ್ಟು ಜನ ಇತ್ತೀಚೆಗೆ ಎಂಟ್ರಿ ಆಗಿರೋ ಆರ್ಟಿಸ್ಟ್ಗಳು ಪೃಥ್ವಿ ಅಂಬರ್ ಕ್ಯಾರೆಕ್ಟರ್ ನೋಡ್ತಿದ್ರೆ ನಮ್ಗೆ ಜೆಲಸ್ ಫೀಲ್ ಆಗ್ತದೆ, ಛೇ ಅದು ನಾವು ಮಾಡಬಾರ್ದಾಗಿತ್ತ ಅಂತಿದ್ದಾರೆ. ಐ ಥಿಂಕ್ ಅವ್ರವ್ರ ಪಾಲಿಗೆ ಬರೆದಿರ್ತದೆ, ಅದಕ್ಕೆ ಪೃಥ್ವಿ ಅಂಬರ್ ಇಸ್ ವೆರಿ ಗುಡ್ ಆಕ್ಟರ್. ಪಾಪ ದಿಯಾ ಫಿಲ್ಮ್ ನೋಡಿದ್ದೆ ನಾನು, ಬಹಳ ಚೆನ್ನಾಗಿ ಮಾಡ್ತಾರೆ. ಇಲ್ಲ 100% ಪಾಪ 100% ಇರುತ್ತೆ, ಬಟ್ ಅದು ಅದಕ್ಕೆ ಆ ಟೈಮ್ ಬಂದಾಗ ಎಲ್ಲರೂ ಮಾಡೇ ಮಾಡ್ತೀರ. ಸಪೋಸ್ ನೀವು ಏನು ಅದ್ರ ಬಗ್ಗೆ ಯೋಚನೆ ಮಾಡಬೇಕಲ್ಲ, ಆ ಥರ ಬಂದು ನೀವು ಮಾಡಬೇಕಂದ್ರೆ ನಿಮ್ಮ ಹೆಸರಲ್ಲಿ ಬರ್ತೀರ, 100% ನಾನು ಮಾಡೋಕ್ಕೆ ರೆಡಿ ಆಗಿದ್ದೀನಿ. ಆ್ಯಂಡ್ ಪೃಥ್ವಿ ಅಂಬರ್ ಈ ಸಿನಿಮಾದಲ್ಲಿ ಭಾಳ ಚೆನ್ನಾಗಿ ಮಾಡಿದ್ದಾರೆ, ಭಾಳ ಅದ್ಭುತವಾಗಿದೆ, ಆ ಫೀಲ್ ಇದೆ, ಆ ಫ್ರೆಂಡ್ಶಿಪ್ ಇದೆ, ಆ ಕಾಮಿಡಿ ಇದೆ, ಒಂದು ಸ್ಪಾಂಟನಿಟಿ ಇದೆ ಆ ರೋಲಲ್ಲಿ. ಇನ್ನು ಸಾಕಷ್ಟು ಸಿನಿಮಾಗಳು ಬ್ಯಾಕ್ ಟು ಬ್ಯಾಕ್ ರಿಲೀಸ್ ಆಗ್ತಾ ಇರುತ್ತೆ, ಬಟ್ ಬೀಂಗ್ ಎ ಸಿನಿಮಾ ಜರ್ನಲಿಸ್ಟ್ ನಾವು ನೀವು ಪ್ರೆಸ್ ಮೀಟಲ್ಲೆಲ್ಲ ಮಾತಾಡೋದು ನೋಡಿದಾಗ ಬೈರಾಗಿ ಬಗ್ಗೆ ನಿಮ್ಗೊಂದು ಹೋಪ್ ಜಾಸ್ತಿ ಇದೆ. ಶಿವಣ್ಣ ತುಂಬ ಪ್ಯಾಷನೇಟ್ ಆಗಿ ಆ ಪಾತ್ರದ ಬಗ್ಗೆ, ಅವ್ರದ್ದು ಮಾತ್ರ ಅಲ್ಲ ಬೇರೆ ಎಲ್ಲ ಪಾತ್ರದ ಬಗ್ಗೆನೂ ಮಾತಾಡಿ ನಾನು ಕೇಳಿದೆ. ಸೊ ಜನರ ಮುಂದೆ ಬೇಗ ತೋರಿಸ್ಬೇಕು, ಜನರಿಗೆ ಒಂದು ಬೆಸ್ಟ್ ಸಿನಿಮಾ ಮಾಡಿದ್ದೀನಿ ಅವ್ರ ಮುಂದೆ ತರಬೇಕು ಅನ್ನೋ ಆಸೆ ಇರೋದು ಗೊತ್ತಾಗ್ತಿದೆ ಶಿವಣ್ಣ. ಐ ಥಿಂಕ್ ಇಟ್ಸ್ ಅ ಕಾಮನ್ ಕ್ಯಾರೆಕ್ಟರ್ ಎಲ್ರದ್ದು, ಎಲ್ಲ ಪಾತ್ರ ಧನಂಜಯ ಇರ್ಬೋದು, ಇಟ್ಸ್ ನಾಟ್ ಲೈಕ್ ಎ ರೆಗ್ಯುಲರ್ ವಿಲನ್ ಹೀರೋ ಸಿನಿಮಾ ಅಲ್ಲ. ಎಲ್ಲರ ಜೀವನದಲ್ಲೂ ಒಬ್ಬ ಬೈರಾಗಿರ್ತಾನೆ, ಅಂದರೆ ಅವನೊಂದು ಅವನೊಂದು ಲೈಫ್ ಜರ್ನಿ ಇರ್ಬೋದು, ಲೈಫ್ ಟ್ರಾವೆಲ್ ಇರ್ಬೋದು. ಆ ಟ್ರಾವೆಲ್ಲಿ ಒಂದೊಂದು ಸತಿ ಪಾಸಿಟಿವ್ ಆಗಿರುತ್ತೆ, ನೆಗೆಟಿವ್ ಆಗಿರುತ್ತೆ, ಭಾಳ ಏನೋ ಹತ್ತಿರವಾಗುತ್ತೆ ಜನಗಳಿಗೆ. ಆ್ಯಂಡ್ ತುಂಬ ನ್ಯಾಚುರಲ್ ಸಿನಿಮಾ, ಅದಕ್ಕೋಸ್ಕರ ಈ ಸಿನಿಮಾ ಬಗ್ಗೆ ಏನೋ ಒಂದು ಐ ಥಿಂಕ್ ಒಂದು ಅಭಿಮಾನ ಜಾಸ್ತಿ ಇದೆ. ಇನ್ನು ನೀವು ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ದೊಂದಷ್ಟು ವಿಡಿಯೋಸ್ ಎಲ್ಲ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇರುತ್ತೆ, ಅದೆಲ್ಲ ನೋಡ್ತೀರ ಶಿವಣ್ಣ, ಯಾರಾದ್ರೂ ತಂದು ನಿಮ್ ಟೀಮ್ ಅಲ್ಲಿ ತೋರಿಸ್ತಾರ ಅಂತ. ಕ್ಯೂಟ್ ವಿಡಿಯೋ ಶಿವಣ್ಣ ಇತ್ತೀಚೆಗೆ ಅಂತೂ ನೀವೇನ್ ಒಂದು ಎಕ್ಸ್ಪ್ರೆಷನ್ ಕೊಟ್ಟರು ಪ್ರೆಸ್ ಮೀಟ್ ಅಲ್ಲಿ, ಅದು ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಿದೆ. ನನಗೆ ಪ್ರಾಮಿಸ್ ಆಗಿ ಬಂದು ತೋರಿಸ್ತಾ ಇರ್ತಾರೆ, ಬಟ್ ನನಗೆ ನಗು ಬರುತ್ತೆ. ಇದೆಲ್ಲ ಯಾವಾಗ ಮಾಡ್ತಾರೆ ಅವರು, ನಮಗೆ ಅನ್ಕೊಂಡಿರ್ತೀವಿ ಇನ್ಮೇಲೆ ಕೇರ್ಫುಲ್ ಆಗಿರ್ಬೇಕಪ್ಪ, ಯಾರೆಲ್ಲ ಮಾಡೋರು ಇದ್ದೇ ಇರ್ತಾರೆ ಅಂತ. ಬಟ್ ಅದೇನೋ ಎಲ್ಲೋದ್ರೂ, ಯಾಕಂದ್ರೆ ನಾನು ಐ ಕ್ಯಾಂಟ್ ಬಿ ಸಂಬಡಿ ಎಲ್ಸ್, ಐ ಕ್ಯಾನ್ ಬಿ ಓನ್ಲಿ ಮೈಸೆಲ್ಫ್. ನಾನಾಗೆ ಇರೋಕ್ಕೆ ಇಷ್ಟಪಡ್ತೀನಿ. ನನ್ನ ಭಾವನೆ ಯಾವುದೇ ಆಗಲಿ, ಯಾವುದೇ ಸಂಬಂಧಪಟ್ಟ ವಿಷಯ ಆಗಲಿ, ಭಾವನೆಗಳನ್ನ ಯಾವಾಗಲೂ ಮುಚ್ಚಿಡಬಾರ್ದು. ಆಮೇಲೆ ರಿಯಾಲಿಟಿನ ಹೇಳ್ಬೇಕು ಜನಗಳಿಗೆ, ಇದು ಫ್ಯಾಕ್ಟ್ಸ್ ಅಂತ. ಯಾಕಂದರೆ ನಾನು ಯಾವುದಕ್ಕೂ ಹೊಟ್ಟೆ ಕಿಚ್ಚಿಟ್ಕೊಂಡು ಮಾತಾಡೋ ಮನುಷ್ಯನೇ ಇಲ್ಲ ನಾನು. ಯಾರಿಗೆ ಅದು ಎಲ್ಲ ಇಲ್ಲಾಂದರೆ ನಾನು ಇಷ್ಟು ಆ್ಯಕ್ಟರ್ ಸಿನಿಮಾಗಳಿಗೆ ನಾನು ಹೋಗಬೇಕಾದ ಅವಶ್ಯಕತೆ ನನಗಿಲ್ಲ. ಅವ್ರಿಗೂ ನನ್ನ ಕರಿಬೇಕಾದ ಅವಶ್ಯಕತೆ ಇಲ್ಲ, ಬೇರೆ ಬೇರೆ ಸೂಪರ್ ಸ್ಟಾರ್ಸ್ನ ಕರಿಬೋದು, ಬಟ್ ನನ್ನೇ ಬಂದು ಕರಿಬೇಕಾದ್ರೆ ನನ್ನ ಮೇಲೆ ಒಂದು ಅಭಿಮಾನ, ಅದೇ ಅಭಿಮಾನದಿಂದ ನಾನು ಹೋಗ್ತೀನಿ. ಆ್ಯಂಡ್ ಮೋರ್ ಓವರ್ ನಾನು ಯಾರ ಬಗ್ಗೆ ಅಷ್ಟು ಯಾರದೇ ವಿಷಯ ಆಗಲಿ ನಾನು ತುಂಬ ಓಪನ್ ಆಗಿ ನನ್ನ ಮನಸ್ಸಲ್ಲೇನಿದೆ ಅದು ಹೇಳ್ತೀನಿ. ನನಗೆ ಐ ಕ್ಯಾನ್ ಬಿ ಅನ್ಕೋತೀನಿ ನಾನು ಏನು ಮಾಡಬಾರ್ದು ಕೇರ್ಫುಲ್ ಆಗಿರ್ಬೇಕಂತ, ಬಟ್ ಸ್ಟಿಲ್ ಅದು ಬಂದ್ಬಿಡುತ್ತೆ. ಒಬ್ಬ ಫ್ಯಾನ್ ಆಗಿ ನಾನು ಹೇಳ್ತಾ ಇದ್ದೀನಿ, ನೀವು ಅದೆಲ್ಲ ನೀವು ತಲೆಗೆ ಯೋಚನೆ ಇಟ್ಕೊಬೇಡಿ, ಬಿಕಾಸ್ ಅದನ್ನು ತುಂಬ ಅದನ್ನೇ ಅವರು ಒಪ್ಕೊಳ್ಳೋದು ಅದನ್ನ ನೋಡಿ ಎಷ್ಟೋ ಜನಕ್ಕೆ ತೋರಿಸ್ತಿದ್ದಾರೆ ಎಕ್ಸಾಂಪಲು. ಆ ಮನುಷ್ಯನ್ ಅಂದರೆ ಅದೊಂದು ಮಗು ಮನಸ್ಸು ಕಾಣುತ್ತೆ ನಿಮ್ಮದು. ಇಲ್ಲ, ಐ ಲೈಕ್ ಟು ಬಿ ಲೈಕ್ ದಟ್. ಯಾಕಂದರೆ ಯೂಶ್ವಲ್ ಓಪನ್ ಆಗಿರ್ಬೇಕು ಏನೇ ಆಗಲಿ. ನಾವು ಯಾರ ಬಗ್ಗೆನ ಸರ್, ನಮ್ಮ ಇಂಡಸ್ಟ್ರಿ ನಾವೆಲ್ಲ ಒಂದೇ ಅನ್ನೋದು ಅಪ್ಪಾಜಿ ಯಾವಾಗ ಹೇಳ್ತಿದ್ರು, ಅದು ಯಾವಾಗ ಏನು ಹೇಳ್ಬೋದು ಏನಪ್ಪ ಶಿವಣ್ಣ ಯಾವಾಗಲೂ ಅಪ್ಪಾಜಿ ಯಾವಾಗ ಹಿಂಗೆ ಹೇಳ್ತಿರು, ಅಪ್ಪಾಜಿ ಹೇಳಿದ ನಿಜ ತಾನೆ, ಅದು ಹೇಳಿದ್ಕೆ ನಾವೆಲ್ಲ ಹಿಂಗೆ ಬಿಹೇವ್ ಮಾಡ್ತಿರೋದು. ಅದರ್ವೈಸ್ ನಾನು ಯಾರನ್ನು ಹರ್ಟ್ ಮಾಡಬೇಕನ್ನೋದು ಲೈಫಲ್ಲಿ ನಾನು ಯಾವತ್ತೂ ನಾನು ಇನ್ನೊಬ್ಬರನ್ನ ಹರ್ಟ್ ಮಾಡಬೇಕಂತ ನಾನು ಅನ್ಕೊಳ್ಳೋದು ಇಲ್ಲ. ಐ ವಿಲ್ ನೆವರ್, ಐ ವಿಲ್ ಬಿ ದ ಲಾಸ್ಟ್ ಪರ್ಸನ್ ಟು ಡೂ ದಟ್. ಅಭಿಮಾನಿಗಳೇ ಆಗಲಿ ಯಾರಿಗೂ ಆಗಲಿ, ಕೋಪದಲ್ಲಿ ನಾವು ಅಂತೀವಿ, ಅದು ಆ ಕೋಪ ಬಂದ್ಬಿಟ್ಟು ಪ್ರೀತಿ ಇರುತ್ತೆ ಹೊರತು, ಅಂದರೆ ನಮಗೂ ಒಂದು ಮೂಡ್ಸ್ ಆ್ಯಂಡ್ ಮೂಮೆಂಟ್ಸ್ ಅನ್ನೋದು ಇರುತ್ತೆ, ಅದನ್ನು ಅರ್ಥ ಮಾಡ್ಕೋಬೇಕನ್ನೋದೇ. ಅದು ಯಾಕಂದರೆ ಎಲ್ಲದಕ್ಕೂ ಲೈಫಲ್ಲಿ ಒಂದು ಶಿಸ್ತು ಅಂತ ಇರುತ್ತೆ, ಆ ಶಿಸ್ತು ಮೀರಿದಾಗ ಅವರು ನೋಡ್ಕೋಬೇಕು ಅದು ಹಿಂಗಾಗುತ್ತಾ ಇಲ್ವಾ. ಪ್ರಾಕ್ಟಿಕಾಲಿಟಿ ಯೋಚನೆ ಮಾಡಿದಾಗ 100% ಎಲ್ಲ ಜನಗಳಿಗೂ ಅರ್ಥ ಆಗುತ್ತೆ. ನನ್ನ ಪ್ರಾಕ್ಟಿಕಾಲಿಟಿ ನಿಮಗೆಲ್ಲ ಇಷ್ಟ ಆಯಿತು ಅಂತ ನಾನು ನಂಬಿದ್ದೀನಿ ಅಷ್ಟೇ. ಸೂಪರ್ ಶಿವಣ್ಣನ ಜೊತೆ ಆದಷ್ಟು ಬೇಗ ಒಂದು ಫುಲ್ ಫ್ಲೆಡ್ಜ್ ಇಂಟರ್ವ್ಯೂ ಮಾಡ್ತೀನಿ. ಸಾರಿ ಶಿವಣ್ಣ, ಲಂಚ್ ಬ್ರೇಕಲ್ಲಿ ಬಂದು ಒಂಚೂರು ಡಿಸ್ಟರ್ಬ್ ಮಾಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಇಲ್ಲ ಅಂಕಿತ್ ಅವರೇ, ನೀವು ಯಾವತ್ತು ಬೇಕಾದ್ರೆ ಹೇಳಿ, ಒಂದು ಸ್ಪೆಷಲ್ ಇಂಟರ್ವ್ಯೂ ಮಾಡೋಣ. ಥ್ಯಾಂಕ್ ಯು ಶಿವಣ್ಣ.